ಜನರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣೆಯನ್ನು ನೆಲಕ್ಕೆ ತಾಗಿಸಿ ವಂದಿಸಿದರು ಆ ದಿನಗಳಲ್ಲಿ ದೇವರನ್ನು ಹೀಗೆಯೇ ಆರಾಧಿಸುತ್ತಿದ್ದರು ಏಜ್ರನು ಪರಾತ್ಪರ ದೇವರನ್ನು ಸ್ತುತಿಸಿದನು ಆತ್ಮೀಯ ಬಂಧುಗಳೇ ಸಂಜೆಗೆ ದುಃಖವೆಂಬುದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆಯ ಹರ್ಷಧ್ವನಿಯು ಕೇಳಿಸುವುದು ಇತ್ತು ನಮ್ಮ ಜೀವಿತಕ್ಕೆ ಹರ್ಷಧ್ವನಿಯನ್ನು ನೀಡುವ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಿಯರೇ ನೆಹಮಿಯನ ಪುಸ್ತಕದ ಎಂಟನೇ ಅಧ್ಯಾಯದ ಮೊದಲಿನ ಹತ್ತು ವಚನಗಳಲ್ಲಿ ನಾವು ಕಂಡುಕೊಳ್ಳುವ ಧರ್ಮಶಾಸ್ತ್ರ ಪಠಣವು ಜನರ ಪುನರ್ಜೀವನಕ್ಕೆ ಕಾರಣವಾಯಿತು ದೇವರ ವಾಕ್ಯಗಳು ನಮ್ಮ ಅನುದಾನದ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತದೆ ಎಂಬುದನ್ನು ಇದರಿಂದ ನಾವು ತಿಳಿದುಕೊಳ್ಳಬಹುದು ಹಾಗಾದರೆ ಬನ್ರಿ ಎಜ್ರನ್ನಿಂದ ನಡೆದ ಧರ್ಮಶಾಸ್ತ್ರ ಪಠಣವನ್ನು ಅಧ್ಯಯನವನ್ನು ಮಾಡೋಣ ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ ನಿನ್ನ ಉಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ನಮ್ಮ ಭಾಷೆಯಲ್ಲಿ ನಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದೀ ಅದಕ್ಕಾಗಿ ಸ್ತೂತ್ರ ನೆಹಮಿಯನ ಪುಸ್ತಕದಿಂದ ಅನೇಕ ಆತ್ಮಿಕ ಆಶೀರ್ವಾದಗಳು ನಮಗೆ ಬೋಧಿಸು ನಿನ್ನ ವಾಕ್ಯವನ್ನು ಕಲಿಯುವಂಥ ಆಸಕ್ತಿಯನ್ನು ಕೊಡು ಹಸಿವೆಯನ್ನು ಕೊಡಬೇಕೆಂದು ಬೇಡುತ್ತೇವೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಒಬ್ಬೊಬ್ಬರನ್ನು ಸಹ ನೀನು ಆಶೀರ್ವದಿಸಿ ವಾಕ್ಯದಲ್ಲಿ ಬೆಳೆಸಿ ಕ್ರಿಸ್ತನನ್ನು ಕಂಡುಕೊಳ್ಳಿಕ್ಕಾಗುವಂತೆ ನೂತನ ಜೀವಿತದಲ್ಲಿ ನಡೆಸಬೇಕೆಂದು ಯೇಸೋ ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಸತ್ಯದೇವರು ನಿತ್ಯಜೀವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಕಳೆದ ಕಾರ್ಯಕ್ರಮದಲ್ಲಿ ನಾವು ನೇಹಮೇನ ಪುಸ್ತಕದ ಏಳನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಆ ಮೂಲಕವಾಗಿ ದೇವರ ಆಲೋಚನೆಗಳನ್ನು ತಿಳಿದುಕೊಂಡು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಆತ್ಮದಲ್ಲಿ ಬಲ ಹೊಂದಿದ್ದೇವೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೆಹಮೆಯನ ಪುಸ್ತಕ ಎಂಟನೇ ಅಧ್ಯಾಯದ ಮೊದಲಿನ ಹತ್ತು ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ ಪ್ರಿಯರೇ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಎಜ್ರೆಯಿಂದ ನಡೆದ ಧರ್ಮಶಾಸ್ತ್ರ ಪಠಣ ಎಂಬುದಾಗಿದೆ ಪ್ರಿಯರೇ ಪಟ್ಟಣವನ್ನು ಕಾಯಲು ಬೇಕಾದ ವ್ಯವಸ್ಥೆ ಮಾಡಿದ ಬಳಿಕ ನೆಹಮಿಯನು ಗಾಯಕರನ್ನು ನೇಮಿಸಿದನೆಂದು ಹಿಂದಿನ ಅಧ್ಯಾಯದಲ್ಲಿ ನೋಡಿದೆವು ಯರುಸಲೇಮು ಕರ್ತನ ಸಂತೋಷದಿಂದ ತುಂಬಿರಬೇಕೆಂದು ಅವನು ಆಶಿಸಿದನು ಬಳಿಕ ಅವನು ದೊಡ್ಡದೊಂದು ಧರ್ಮಶಾಸ್ತ್ರ ಪಾರಾಯಣದ ಏರ್ಪಾಟು ಮಾಡಿದನು ಪುನರುಜ್ಜೀವನಕ್ಕೆ ಇದು ಅತ್ಯವಶ್ಯವಾಗಿತ್ತು ಪ್ರಿಯರೇ ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೇಹ್ಮಿನ ಪುಸ್ತಕ ಎಂಟನೇ ಅಧ್ಯಾಯ ಒಂದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು ಏಳನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯುಹೋವನ್ನು ಮೋಶೆಯ ಮುಖಾಂತರ ಇಸ್ರಾಯೇಲಿಯರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಏಜ್ರನನ್ನು ಕೇಳಿಕೊಂಡರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಮೋಶೆಯ ಧರ್ಮಶಾಸ್ತ್ರವನ್ನು ತರುವಂತೆ ಏಜ್ರನನ್ನು ಕೇಳಿಕೊಂಡರು ಆ ಶಾಸ್ತ್ರದ ಮಹಾಪಾರಾಯಣ ಈಗ ಆಗಲಿಕ್ಕಿತ್ತು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ನೇಹಮೆಯನ್ನು ಪುಸ್ತಕ ಎಂಟನೇ ಅಧ್ಯಾಯ ಎರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಯಾಜಕನಾದ ಏಜ್ರನು ಗ್ರೈಸಶಕ್ತರಾದ ಶ್ರೀಪುರುಷರು ನೆರೆದಿದ್ದ ಸಮೂಹದವರ ಮುಂದೆ ಏಳನೇ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೆ ಗ್ರೈಸ್ಸಕ್ತರಾದ ಸ್ತ್ರೀಪುರುಷರು ಎಂಬುದನ್ನು ನೋಡುವಾಗ ಇಂಥವರು ಅಲ್ಲಿ ನೆರೆದು ಬಂದದ್ದನ್ನು ಗಮನಿಸಿರಿ ಮಕ್ಕಳನ್ನು ಪ್ರತ್ಯೇಕವಾಗಿರಿಸುವ ವ್ಯವಸ್ಥೆಯನ್ನು ನೇಹಮೆಯನ್ನು ಮಾಡಿರಬಹುದು ಹೀಗೋ ನೆರೆದವರು ಓದಲ್ಪಟ್ಟ ಭಾಗವನ್ನು ಮನಸ್ಸು ಕೊಟ್ಟು ಕೇಳುವಂತೆ ಏರ್ಪಾಡು ಮಾಡಲಾಗಿತ್ತು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೇಮೇನ ಪುಸ್ತಕ ಎಂಟನೇ ಅಧ್ಯಾಯ ಮೂರನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರದದೆ ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರೈಸ್ತ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಸತ್ಯವೇದದಿಂದ ಓದುವುದನ್ನು ಕೇಳುವ ಗುಂಪು ಎಲ್ಲಾದರೂ ಇದೆಯೋ ನನಗೆ ತಿಳಿಯದು ನನ್ನ ಮಾತುಗಳನ್ನು ನಲವತ್ತೈದು ನಿಮಿಷಗಳು ಕೇಳುವಂತೆ ಮಾಡುವುದೇ ನನಗೆ ಕಷ್ಟಕರವಾಗುತ್ತದೆ ಪ್ರಿಯರೇ ಸಭಿಕರ ಅಭಿಪ್ರಾಯ ಹೇಗಿತ್ತೆಂಬುದನ್ನು ದೇವಾಲಯದಿಂದ ಹೊರ ಹೋಗುವಾಗ ಮಾತಾಡಿಕೊಳ್ಳುತ್ತಿದ್ದ ಇಬ್ಬರೂ ಮಹಿಳೆಯರ ಮಾತಿನಿಂದ ತಿಳಿಯಬಹುದು ಒಬ್ಬಳು ಹೀಗೆ ಹೇಳಿದಳು ಅಬ್ಬಾ ಈ ಪ್ರಸಂಗಿ ತುಂಬಾ ಉದ್ದವಾಗಿ ಮಾತಾಡಿದರು ಆಗ ಅವಳ ಸ್ನೇಹಿತೆ ಹೇಳಿದಳು ಇಲ್ಲ ಅವರು ಉದ್ದವಾಗಿ ಮಾತಾಡಲಿಲ್ಲ ನಮಗೆ ಅದು ಉದ್ದವಾದಂತೆ ಭಾಸವಾಯಿತು ಎಂಬುದಾಗಿ ಪ್ರಿಯರೇ ಅನೇಕ ಜನರಿಗೆ ನಲವತ್ತೈದು ನಿಮಿಷಗಳ ಪ್ರಸಂಗ ತುಂಬ ಉದ್ದವಾಗಿ ಕಾಣುತ್ತದೆ ದೇವರ ವಾಕ್ಯ ಕೇಳಲು ಕೂಡಿ ಬಂದಿದ್ದ ಇಸ್ರಾಯೇಲಿಯರು ಬಹು ಆಸಕ್ತಿಯಿಂದ ಕೇಳುತ್ತಿದ್ದರು ಅವರು ಎಪ್ಪತ್ತು ವರ್ಷ ಸೆರೆಯಲಿದ್ದರು ಆ ಸಮಯದಲ್ಲಿ ದೇವರ ವಾಕ್ಯವನ್ನು ಅವರು ಕೇಳಿರಲಿಲ್ಲ ಇದು ಅವರಿಗೆ ಹೊಸ ಅನುಭವವಾಗಿತ್ತು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೇಮಿನ ಪುಸ್ತಕ ಎಂಟನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರೆದದೆ ಧರ್ಮೋಪದೇಶಕನಾದ ಯಜ್ರನು ಪಾರಾಯಣಕ್ಕೆ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು ಅವನ ಬಲಗಡೆಯಲ್ಲಿ ಮತ್ತಿತ್ಯ ಶೇಮ ಆನಾಯ ಉರಿಯಾ ಹಿಲ್ಕಿಯ ಮಾಸೇಯ ಎಂಬವರು ಎಡಗಡೆಯಲ್ಲಿ ಪೇದಾಯ ಮಿಶಾಯೇಲ್ ಮಲ್ಕಿಯ ಆಶೂಮ್ ಅಶಬ್ಬಾದಾನ್ ಜಕರ್ಯ ಮೆಷುಲ್ಲಾಮ್ ಎಂಬವರು ನಿಂತರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಏಜ್ರನ ಜೊತೆಯಲ್ಲಿ ಈ ಹದಿಮೂರು ಮಂದಿಯು ಎದ್ದು ನಿಂತರು ಬನ್ನಿರಿ ನೆಹ್ಮೆಯನ ಪುಸ್ತಕ ಎಂಟನೇ ಅಧ್ಯಾಯ ಐದನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಏಜ್ರನು ಜನರ ಸಮಕ್ಷದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಯಜ್ರನು ಓದಲು ಆರಂಭಿಸಿದ ಕೂಡಲೇ ಜನರೆಲ್ಲರೂ ಎದ್ದು ನಿಂತರು ಓದಿ ಮುಗಿಯುವವರೆಗೂ ಅವರು ನಿಂತೇ ಇದ್ದರು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ನಿಂತಿದ್ದ ಅವರಿಗೆ ಕುಳಿತುಕೊಳ್ಳಲು ಆಸನಗಳು ಇರಲಿಲ್ಲ ಪ್ರಥಮವಾಗಿ ಅವರು ದೇವರಿಗೆ ಸ್ತುತಿಯನ್ನು ಸಲ್ಲಿಸಿದರು ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ನೆಹಿಮೇನ ಪುಸ್ತಕ ಎಂಟನೇ ಅಧ್ಯಾಯ ಆರನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಏಜ್ರನು ಪರಾತ್ಪರ ದೇವರಾದ ಯುಹೋವನನ್ನು ಸ್ತುತಿಸಿದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯಹೋಬನನ್ನು ಆರಾಧಿಸಿದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೆ ಜನರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣೆಯನ್ನು ನೆಲಕ್ಕೆ ತಾಗಿಸಿ ವಂದಿಸಿದರು ಆ ದಿನಗಳಲ್ಲಿ ದೇವರನ್ನು ಹೀಗೆಯೇ ಆರಾಧಿಸುತ್ತಿದ್ದರು ಏಜ್ರನು ಪರಾತ್ಪರ ದೇವರನ್ನು ಸ್ತುತಿಸಿದನು ಬನ್ನಿರಿ ಪ್ರೇರೆ ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೇಹಿಮೆಯನ ಪುಸ್ತಕ ಎಂಟನೇ ಅಧ್ಯಾಯ ಏಳನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಆಮೇಲೆ ಯೇಷುವ ಬಾನಿ ಶೇರೆಬ್ಯ ಯಾಮೀನ್ ಅಕುಬ್ ಶಬೆತೈ ಹೋದಿಯಾ ಮಾಸೇಯಾ ಕೆಲೀಟ ಅಜರ್ಯ ಯೋಜಾಬಾದ್ ಹಾನಾನ್ ಪೇಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು ಎಂಬುದಾಗಿ ಪ್ರೇರೆ ಇಲ್ಲಿ ಪ್ರಮುಖ ಜನರ ಮತ್ತೊಂದು ಪಟ್ಟಿಯಿದೆ ಈ ಜನರು ನೆರೆದ ಸಮೂಹಕ್ಕೆ ದೇವರ ವಾಕ್ಯವನ್ನು ವಿವರಿಸಿ ಹೇಳುತ್ತಿದ್ದರು ಪನ್ನಿರಿ ಮುಂದಕ್ಕೆ ನಾವು ನೋಡೋಣ ನೇಹಿಮೆಯನ್ನ ಪುಸ್ತಕ ಎಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಜನರ ಮಹಾಸಮೂಹವು ಎರೋಸುಲೇಮಿನೊಳಗಿನ ನೀರು ಬಾಗಿಲಿನ ಮುಂದೆ ಇರುವ ಬಯಲು ಪ್ರದೇಶದಲ್ಲಿ ಕೂಡಿ ಬಂದಿದ್ದರು ಏಳನೇ ವಚನದಲ್ಲಿ ತಿಳಿಸಲ್ಪಟ್ಟ ಜನರು ಸಮೂಹದವರೊಳಗೆ ಸೇರಿಕೊಂಡಿದ್ದರು ಶಾಸ್ತ್ರೀಯಾದ ಎಜ್ರನು ಧರ್ಮಶಾಸ್ತ್ರದ ಒಂದು ಭಾಗವನ್ನು ಓದಿದ ಬಳಿಕ ಸ್ವಲ್ಪ ಹೊತ್ತು ನಿಲ್ಲಿಸುತ್ತಿದ್ದನು ಆಗ ಈ ಜನರು ತಮ್ಮ ಸುತ್ತಲಿನವರೊಡನೆ ಓದಿದ ಈ ಭಾಗ ನಿಮಗೆ ಅರ್ಥವಾಯಿತೋ ಎಂದು ಕೇಳುತ್ತಿದ್ದರು ಹೆಚ್ಚಿನವರು ಹೌದೆಂದು ತಲೆಯಾಡಿಸುತ್ತಿದ್ದರು ಕೆಲವರು ಅಲ್ಲಲ್ಲಿ ಕೈಗಳನ್ನೆತ್ತಿ ಸೂಚಿಸಿ ನಮಗೆ ಇದರ ಅರ್ಥವೇನೆಂದು ತಿಳಿಯಲಿಲ್ಲ ಎಂದು ಕೇಳುತ್ತಿದ್ದರು ಆ ಜನರ ಬಳಿ ಇರುವ ಮುಖ್ಯಸ್ಥರು ಜನರಿಗೆ ಅದನ್ನು ವಿವರಿಸಿ ಹೇಳುತ್ತಿದ್ದರು ಬಳಿಕ ಯಜ್ರನು ಧರ್ಮಶಾಸ್ತ್ರದ ಇನ್ನೊಂದು ಭಾಗವನ್ನು ಓದುತ್ತಿದ್ದನು ಬಳಿಕ ಸ್ವಲ್ಪ ಹೊತ್ತು ನಿಲ್ಲಿಸಿದಾಗ ಜನರು ತಿರುಗಿ ಪ್ರಶ್ನೆ ಕೇಳುತ್ತಿದ್ದರು ಅಲ್ಲಿದ್ದ ಪ್ರಮುಖರು ವಿವರಿಸುತ್ತಿದ್ದರು ಪ್ರೀತಿಯುಳ್ಳ ದೇವಜನರೇ ನಮ್ಮ ಸಭೆಗಳಲ್ಲಿ ಈ ರೀತಿ ಸತ್ಯವೇದದ ಮಹಾಪಾರಾಯಣವಿರುತ್ತಿದ್ದರೆ ಏನಾಗುತ್ತಿತ್ತು ಯಾರಾದರೂ ಒಬ್ಬರು ಎದ್ದು ನಿಂತು ಸತ್ಯವೇದವನ್ನು ಭಾಗ ಭಾಗವಾಗಿ ಓದಿ ಹೇಳಬೇಕು ಓದಿದ ಭಾಗದ ಮೇಲೆ ಜನರಿಗೆ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ವಿವರಿಸುವುದಕ್ಕೆ ಯೋಗ್ಯ ಜನರನ್ನು ಜನರ ನಡುವೆ ಅಲ್ಲಲ್ಲಿ ನೇಮಿಸಬೇಕಿತ್ತು ಎಫೇಸ್ ಪತ್ರಿಕೆಯ ಮೊದಲ ಅಧ್ಯಾಯವನ್ನು ಓದಿದರೆಂದು ಭಾವಿಸೋಣ ಯಾರಾದರೂ ಒಬ್ಬರಿಗೆ ಪ್ರಶ್ನೆ ಕೇಳಲು ಅದರಲ್ಲಿ ಇರುತ್ತದೆ ಎಫೇಸ್ವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ವತ್ವತೆಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ಪ್ರಿಯರೇ ಇದು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ ಈ ಮಾತಿನ ಅರ್ಥವೇನು ಪೌಲನು ಆರಿಸುವಿಕೆ ಕುರಿತು ಹೇಳುತ್ತಿದ್ದಾನೆ ಈ ಆಯ್ಕೆಯ ಬೋಧನೆಯೇನು ಹೀಗೆ ನಮ್ಮ ಸಭೆಗಳಲ್ಲಿ ಇಂಥ ಮಹಾಪಾರಾಯಣವನ್ನು ಏರ್ಪಡಿಸಿದರೆ ಭಕ್ತಿ ಸಂಜೀವನ ಉಂಟಾದೀತು ನೆಹಿಮೆಯನ ಪುಸ್ತಕದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಧರ್ಮಶಾಸ್ತ್ರದ ಪಠಣ ಅದರ ಮೇಲೆ ಪ್ರಶ್ನೆಗಳು ಅದಕ್ಕೆ ಉತ್ತರವಾಗಿ ಸೂಕ್ತ ವಿವರಣೆಗಳು ಇವೆಲ್ಲವುಗಳಿಂದ ಜನರು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ತಿಳಿದುಕೊಳ್ಳುವಂತೆ ಆಯಿತು ತಮ್ಮ ತಮ್ಮ ಸ್ಥಳಗಳಲ್ಲಿ ಅವರು ನಿಂತುಕೊಂಡು ತಮಗೆ ಅರ್ಥವಾಗದ ವಿಷಯಗಳನ್ನು ಕೇಳಿ ವಿವರಣೆ ಪಡೆದುಕೊಳ್ಳುತ್ತಿದ್ದರು ಕರ್ತನಲ್ಲಿ ಪ್ರಿಯರೆ ಈ ರೀತಿಯಾಗಿ ಇಡೀ ಸತ್ಯವೇದವನ್ನು ನಾವು ಕಲಿಯಬೇಕಾಗಿದೆ ಎಂದು ನನ್ನ ಅಭಿಪ್ರಾಯವಾಗಿದೆ ಒಂದು ವಚನವನ್ನು ತೆಗೆದುಕೊಂಡು ಅದನ್ನಾಧರಿಸಿ ಸ್ವಾರ್ಥ ತಿಳಿಸುವ ರೀತಿ ನನಗೆ ಒಪ್ಪಿಗೆಯಾಗುವುದಿಲ್ಲ ಆದ್ದರಿಂದಲೇ ನಮ್ಮ ಜನರಲ್ಲಿ ಸತ್ಯವೇದದ ಕಡೆಗೆ ಆಸಕ್ತಿ ಇರುವುದಿಲ್ಲ ಒಂದು ವಚನವನ್ನೆತ್ತಿ ಒಂದು ಪ್ರಸ್ತಾಪದ ಕುರಿತು ಬೋಧಿಸಿದಾಗ ನಾವು ಅಲ್ಲಿ ಆಳಕ್ಕಿಳಿದರೂ ದೇವರ ವಾಕ್ಯಕ್ಕೆ ಹಿಂತಿರುಗುವ ಸಂದರ್ಭ ಬರಲಾರದು ನಾವು ಸತ್ಯವೇದವನ್ನು ಓದುತ್ತಾ ಹೋದ ಹಾಗೆ ಅದರ ಅರ್ಥವನ್ನು ತಿಳಿಯಲು ಯತ್ನಿಸಬೇಕೆನ್ನುವುದು ದೇವರ ಉದ್ದೇಶವಾಗಿರುತ್ತೆಂದು ನಾನು ತಿಳಿಯುತ್ತೇನೆ ಪ್ರಿಯರೇ ನೆಹಮಿಯನ ಪುಸ್ತಕ ಎಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು ಇನ್ನೊಂದು ಪಾಠವು ಇಲ್ಲಿ ಇದೆ ಪ್ರಸಂಗಿಸುವಾಗ ಬೇರೆ ಬೇರೆ ವಿಧಾನಗಳು ಉಪಯೋಗಿಸಲ್ಪಡುತ್ತವೆ ಮನಃಶಾಸ್ತ್ರದ ಅನುಸಾರ ಬೋಧಿಸುವುದು ಪಾಂಡಿತ್ಯದ ಮೂಲಕ ವಿವರಣೆ ಇನ್ನಿತರ ಅನೇಕ ರೀತಿಗಳಿವೆ ಸೆಮಿನರಿಯ ಮುಖ್ಯಸ್ಥರಿಗೆ ಒಬ್ಬ ವಿಶ್ವಾಸಿ ಸಹೋದರಿ ಹೇಳಿದ್ದೇನೆಂದರೆ ನಾನು ಒಂದೊಂದೇ ವಚನವನ್ನೆತ್ತಿ ವಿವರಿಸುವುದನ್ನು ಆಕೆ ಕೇಳುತ್ತಾಳೆ ಎಂದು ಅವರು ನಿಧಾನವಾಗಿ ಉತ್ತರಿಸಿದರು ಅದು ಸತ್ಯವೇದ ಅಧ್ಯಯನದ ಒಂದು ರೀತಿಯಾಗಿದೆ ಆದರೆ ಅದು ಪಾಂಡಿತ್ಯಪೂರ್ಣವಾದದ್ದಲ್ಲ ಮತ್ತು ಕಲಿಸುವ ಸರಿಯಾದ ವಿಧಾನವೂ ಅಲ್ಲ ಎಂದು ದೇವರು ನನ್ನನ್ನು ನಡೆಸಿದ ರೀತಿ ಇದೇ ಆಗಿದೆ ಕರ್ತನಲ್ಲಿ ಪ್ರೇರೆ ಮತ್ತು ಈ ರೀತಿಯಾಗಿ ಇರುವಂಥದ್ದು ಸತ್ಯವೇದ ಅನುಸಾರವಾದದ್ದೆಂದು ನಾನು ನಂಬುತ್ತೇನೆ ವಾಕ್ಯ ಹೀಗಿದೆ ಅವರು ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು ಎಂಬುದಾಗಿ ಪ್ರಿಯರೇ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದನ್ನು ನಾವು ತಿಳಿದುಕೊಳ್ಳಬೇಕು ನನಗೆ ಅನೇಕ ಕಡೆಗಳಲ್ಲಿ ಮಾತನಾಡುವ ಸಂದರ್ಭ ಸಿಕ್ಕಿದೆ ಮತ್ತು ಸತ್ಯವೇದವನ್ನು ತಮಗೆ ಸರಿಕಂಡ ರೀತಿಯಲ್ಲಿ ಓದುವುದನ್ನೂ ಕೇಳಿದ್ದೇನೆ ಅಲ್ಲಲ್ಲಿ ಒಮ್ಮೆಮ್ಮೆ ಒಬ್ಬರು ಸತ್ಯವೇದಕ್ಕೆ ಒತ್ತು ಕೊಟ್ಟು ಓದುತ್ತಾರೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಓದುವುದು ಏನೆಂದೇ ಯಾರಿಗೂ ಅರ್ಥವಾಗುವುದಿಲ್ಲ ಬಾಯೊಳಕ್ಕೆ ಗುಣುಗುಟ್ಟುವಂತೆ ಓದುತ್ತಾರೆ ಪ್ರಿಯರೇ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು ಅನೇಕ ಸಭೆಗಳಲ್ಲಿ ಇದೇ ರೀತಿಯಲ್ಲಿ ಪಾರಾಯಣ ಪಾಠವೂ ವಾಗುತ್ತದಲ್ಲ ಪ್ರಿಯರೇ ತಿರುಗೊಮ್ಮೆ ನಾವು ನೆಹಮಿಯನ ಪುಸ್ತಕ ಎಂಟನೇ ಅಧ್ಯಾಯ ಎಂಟನೇ ವಚನವನ್ನು ನೋಡುವಾಗ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಎಂದು ಬರೆದಿದೆ ಪ್ರಿಯರೇ ಹೀಗೆಯೇ ಓದಬೇಕೆಂದು ದೇವರು ಬಯಸುತ್ತಾನೆ ಯಾಕಂದರೆ ಅದು ಆತನ ವಾಕ್ಯವಾಗಿರುತ್ತದೆ ಅದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ ಪ್ರಿಯರೇ ಎಜ್ರನಾಗಲಿ ಅವನ ಸಹಾಯಕರಾಗಲಿ ಇದಕ್ಕಾಗಿ ಪ್ರತ್ಯೇಕ ತರಬೇತಿಯನ್ನು ಪಡೆಯಲಿಲ್ಲ ಆದರೆ ಅದು ದೇವರ ವಾಕ್ಯವೆಂದು ಅವರು ನಂಬಿದ್ದರು ಮತ್ತು ದೇವರ ವಾಕ್ಯವೆಂದೇ ಓದಿದರು ಪ್ರಿಯರೇ ಸಭೆಯ ಆರಾಧನೆಯಲ್ಲಿ ಇದೇ ಇರಬೇಕೆಂದು ದೇವರು ಆಶಿಸುವನೆಂದು ನನ್ನ ತಿಳುವಳಿಕೆಯಾಗಿದೆ ಆದರೆ ದುಃಖಕರವಾದ ಸಂಗತಿ ಏನೆಂದರೆ ದೇವರ ವಾಕ್ಯವನ್ನು ಓದುವವರು ಅದು ದೇವರ ವಾಕ್ಯವೆಂದು ತಿಳಿಯದೇ ಓದುದರಿಂದ ಓದಿದ್ದು ಅವರಿಗೂ ಕೇಳುವವರಿಗೂ ಅರ್ಥವಾಗದೇ ಇರುತ್ತದೆ ಕರ್ತನಲ್ಲಿ ಪ್ರಿಯರೆ ಹಾಡುಗಾರರು ಎಷ್ಟು ಗಟ್ಟಿ ಹಾಡುತ್ತಾರೆ ಎಂಬುದು ವಿಶೇಷವಲ್ಲ ಬಾರಿಸುವವರು ಎಷ್ಟು ಅಂದವಾಗಿ ಬಾರಿಸುತ್ತಾರೆ ಎಂಬುದೂ ಕೂಡ ವಿಶೇಷವಲ್ಲ ಆದರೆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಓದದೇ ಇದ್ದರೆ ಜನರಿಗೆ ಓದಿದ್ದು ಅರ್ಥವಾಗದಿದ್ದರೆ ಅಂಥ ಆರಾಧನೆಯಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಪ್ರಿಯರೇ ದೇವರ ವಾಕ್ಯವನ್ನು ಓದುವಾಗ ಜನರಿಗೆ ಅರ್ಥವಾಗಬೇಕೆಂಬುದು ದೇವರ ಆಶೆಯಾಗಿದೆ ಇದು ಆತನ ಹೃದಯದ ಬಯಕೆ ಆಗಿದೆ ಇದಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೇಮಿಯನ ಪುಸ್ತಕ ಎಂಟನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಆಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೇಮಿಯನು ಧರ್ಮೋಪದೇಶ ಮಾಡುವ ಯಾಜಕನಾದ ಯಜ್ರನು ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ ಈ ದಿನವು ನಿಮ್ಮ ದೇವರಾದ ಈ ಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇವರಲ್ಲಿ ಅನೇಕರು ಧರ್ಮಶಾಸ್ತ್ರ ವಾಕ್ಯಗಳನ್ನು ಕೇಳಿರಲಿಲ್ಲ ಸ್ಪಷ್ಟವಾಗಿ ಓದಿದ್ದು ಹಾಗೂ ಅದರ ವಿವರಣೆಯಿಂದಾಗಿ ಜನರಲ್ಲಿ ಪಾಪಬೋಧವುಂಟಾಯಿತು ಇದರಿಂದಾಗಿ ಭಾವನಾತ್ಮಕ ಸನ್ನಿವೇಶ ಉಂಟಾಗಿ ಜನರಿಂದ ಪಶ್ಚಾತ್ತಾಪದ ಕಣ್ಣೀರು ಸುರಿಯಿತು ಮಾತ್ರವಲ್ಲದೆ ಅವರ ಭಾವಾತಿರೇಕದಿಂದಾಗಿ ಸಂತೋಷದ ಕಣ್ಣೀರು ಕೂಡ ಬಂದಿರಬಹುದು ಪ್ರೀತಿಯುಳ್ಳ ದೇವಜನರೇ ನಿಜವಾಗಿಯೂ ದೇವರ ವಾಕ್ಯವನ್ನು ನಾವು ಕೇಳುವಾಗ ನಮ್ಮಲ್ಲಿ ದುಃಖವಾಗಬೇಕು ನಮ್ಮಲ್ಲಿ ಭಯ ಉಂಟಾಗಬೇಕು ನಮ್ಮಲ್ಲಿ ನಾಚಿಕೆ ಉಂಟಾಗಬೇಕು ಇದು ಆಗದೇ ಇದ್ದರೆ ನಮ್ಮ ಹೃದಯವು ಬಹು ಕಠಿಣವಾಗಿದೆ ಎಂಬುದೇ ಸಾಕ್ಷಿಯಾಗಿದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವ ಪನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹಿಮೆಯನ ಪುಸ್ತಕ ಎಂಟನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಇದಲ್ಲದೆ ಎಜ್ರನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಈ ದಿನವು ನಮ್ಮ ಕರ್ತನೆಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ ಯೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಇದು ಸಾಮಾಜಿಕ ಸೇವೆಯಾಗಿದೆ ಇದು ಸಾಮಾಜಿಕ ಸುವಾರ್ತೆಯೂ ಆಗಿದೆ ನಿನಗೆ ದೇವರ ವಾಕ್ಯದ ಮೇಲೆ ಗೌರವವಿರುವುದಾದರೆ ಅದರಿಂದ ನಿನಗೇನಾದರೂ ದೊರಕಿರುವುದಾದರೆ ನೀನು ಹೋಗಿ ಇತರರಿಗೇನಾದರೂ ಮಾಡಬೇಕೆಂದು ಆಶೆಪಡುತ್ತಿ ದೇವರಿಗಾಗಿಯೂ ಏನಾದರೂ ಮಾಡಲಪೇಕ್ಷಿಸುವಂತೆ ಅದು ನಿನ್ನನ್ನು ಸಿದ್ಧಪಡಿಸುತ್ತದೆ ಕರ್ತನಲ್ಲಿ ಪ್ರಿಯರೇ ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಎಂಬುದಾಗಿ ನೋಡುವಾಗ ಬಡವರಿಗೆ ಅವರು ಏನನ್ನಾದರೂ ಸಹಾಯ ಮಾಡಬೇಕಾಗಿತ್ತು ವ್ಯಸನ ಪಡಬೇಡಿರಿ ಎಂಬುದಾಗಿ ನೋಡುವಾಗ ದೇವರ ಆನಂದವೇ ಅವರ ಬಲವಾಗಿರುವುದರಿಂದ ಅವರು ಸಂತೋಷಿಸಬೇಕಾಗಿದೆ ಪಿಲಿಪರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪೌಲನು ವಿಶ್ವಾಸಿಗಳಿಗೆ ಹೀಗೆ ಹೇಳುತ್ತಾನೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಎಂಬುದಾಗಿ ಮುಂದಕ್ಕೆ ನಾವು ಪಿಲಿಪ್ಪರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಅವನು ತಿರುಗಿ ಈ ರೀತಿಯಾಗಿ ಹೇಳುತ್ತಾನೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಶಕ್ತಿಯ ನಿಜವಾದ ಮೂಲ ಸಂತೋಷವಾಗಿದೆ ಎಂದು ಪೌಲನು ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ ರಹಸ್ಯವು ಪ್ರಾರ್ಥನೆಯಾಗಿದೆ ಆದರೆ ಶಕ್ತಿಯ ಮೂಲ ಆನಂದವಾಗಿದೆ ದೇವರ ವಾಕ್ಯವು ನಮ್ಮನ್ನು ಸಂತೋಷಭರಿತರನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದಲೇ ಸಭೆಯ ಆರಾಧನೆಯು ನಿನಗೆ ಸಂತೋಷವನ್ನುಂಟು ಮಾಡದಿರುವುದಾದರೆ ಏನೋ ತೊಂದರೆಯುಂಟೆಂಬುದೇ ಅರ್ಥ ದಯವಿಟ್ಟು ಆಲೋಚಿಸಿ ನೋಡಿರಿ ಪ್ರಿಯರೇ ನಾವು ಹೋಗುವಂಥ ಸ್ಥಳಗಳು ನಮ್ಮ ಆರಾಧನೆಯ ಸ್ಥಳಗಳು ಎಲ್ಲ ಕಡೆಗಳಲ್ಲೂ ದೇವರಿಗೆ ಮಹಮೆ ಉಂಟಾಗಬೇಕು ಮತ್ತು ಸಂತೋಷವು ಅಲ್ಲಿ ತುಂಬಿರಬೇಕು ಇದೇ ನಿಜವಾದ ಕ್ರಿಸ್ತಿಯ ಜೀವಿತವಾಗಿದೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ವಾಕ್ಯವು ನಿನ್ನಲ್ಲಿ ಸಂತೋಷವನ್ನು ತರಬೇಕಾಗಿದೆ ಎಂಬುದಾಗಿ ನಾವು ನೋಡಿದೆವು ಯೋಹಾನನು ತನ್ನ ಮೊದಲನೆಯ ಪತ್ರಿಕೆ ಬರೆದ ಉದ್ದೇಶ ಇದೇ ಆಗಿತ್ತು ಯೋಹಾನ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಅವನು ಹೀಗೆ ಹೇಳುತ್ತಾನೆ ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವರು ನಮ್ಮಲ್ಲಿ ಸ್ವಲ್ಪ ಮಾತ್ರ ಹಾಸ್ಯ ಹುಟ್ಟಿಸಬೇಕೆಂದು ಇಚ್ಛಿಸುವನಲ್ಲ ನಮಗೆ ಪೂರ್ಣ ಹಾಸ್ಯವು ವಾಕ್ಯವನ್ನು ಓದುವುದರಿಂದಲೂ ಕಲಿಯುವುದರಿಂದಲೂ ದೊರಕಬೇಕೆಂದು ಆತನು ಇಚ್ಛಿಸುತ್ತಾನೆ ವಾಕ್ಯ ಅಧ್ಯಯನದ ಮುಖಾಂತರ ನಿನ್ನ ಜೀವಿತಕ್ಕೆ ಸಂತೋಷ ದೊರಕಬೇಕು ಅದಿಲ್ಲವಾದರೆ ನಿನ್ನಲ್ಲಿ ಏನೋ ದೋಷವಿದೆ ಅದು ಏನೆಂದು ನೀನು ಮೊದಲು ಕಂಡುಕೊ ಪ್ರಿಯನೇ ನೀನು ದೇವರ ಬಳಿಗೆ ಹೋಗಿ ದೇವರೇ ನಿನ್ನ ವಾಕ್ಯವು ನನ್ನ ಜೀವಿತದಲ್ಲಿ ಆನಂದವನ್ನುಂಟು ಮಾಡಬೇಕಾಗಿದೆ ಯಾವ ಮೋಡ ತಡೆಯಾಗಿದ್ದರೂ ನೀನು ಅದನ್ನು ನಿವಾರಿಸಿ ನಾನು ಕರ್ತನ ಸಂತೋಷವನ್ನು ಅನುಭವಿಸುವಂತೆ ಮಾಡು ಎಂಬುದಾಗಿ ಬೇಡಬೇಕಾಗಿದೆ ಹೀಗಾದರೆ ದೇವಾಲಯಕ್ಕೆ ಹೋಗುವಂತಾದ್ದು ನಿಜವಾಗಿ ಒಂದು ಸಂತೋಷದ ವಿಚಾರವಾಗಿರುತ್ತದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯದ ಮೂಲಕ ಸಂತೋಷವನ್ನು ಹೊಂದಿಕೊಂಡಿದ್ದೇವೆ ದೇವರ ವಾಕ್ಯವು ನಮ್ಮ ಜೀವಿತದ ಎಲ್ಲ ಕಡೆಗಳಲ್ಲಿ ಕಾರ್ಯ ಮಾಡುವಂಥದ್ದೂ ಆಗಿದೆ ನಾವು ನಮ್ಮನ್ನು ಅದಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆಯೋ ಪ್ರಿಯರೇ ಫುಟ್ಬಾಲ್ ಆಟಕ್ಕೆ ಜನರ ಗುಂಪು ಹೋಗುವುದನ್ನು ನೋಡಿದ್ದೀರೋ ಅವರು ಮಹಾ ಸಂತೋಷದಿಂದ ರಜಾದಿನ ಕಳೆಯುವರಂತೆ ಹೋಗುತ್ತಾರೆ ಆದರೆ ಭಾನುವಾರ ಬೆಳಿಗ್ಗೆ ಜನರು ದೇವಾಲಯಕ್ಕೆ ಹೋಗುವುದನ್ನು ನೋಡಿದ್ದೀರೋ ಎಂಥ ಭಾರವುಳ್ಳವರಾಗಿ ಒತ್ತಾಯದ ಮನಸ್ಸಿನಿಂದ ಬರುತ್ತಾರಲ್ಲವೇ ಜನರಿಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಭಾರವಿರುತ್ತದೆ ಆದರೆ ಆರಾಧನೆಗಳಲ್ಲಿ ಭಾರಗಳೆಲ್ಲವೂ ನಿವಾರಣೆಯಾಗಬೇಕು ಜನರು ಕೂಟದಿಂದ ಹೊರಬರುವಾಗ ತಮ್ಮ ಹೃದಯಗಳಲ್ಲಿ ಸಂತೋಷದಿಂದ ಬರಬೇಕು ಹೀಗಾಗಬೇಕಾದರೆ ನಮ್ಮ ಆರಾಧನೆಗಳಲ್ಲಿ ದೇವರ ವಾಕ್ಯವು ಪಠಣವಾಗಬೇಕು ದೇವರ ವಾಕ್ಯದ ಅರ್ಥ ವಿವರಣೆ ಆಗಬೇಕು ಆ ಅರ್ಥ ವಿವರಣೆಯಿಂದ ಜನರ ಮನಸ್ಸಿನಲ್ಲಿ ನಿಜವಾದ ದೈವಿಕ ಸಂತೋಷ ತುಂಬಬೇಕು ಈ ರೀತಿ ಆಗುವುದಾದರೆ ಅಂಥ ಆರಾಧನೆಗಳು ದೇವರಿಗೆ ಮೈಮೆಯಾಗುತ್ತದೆ ಮತ್ತು ಅಂಥ ಜೀವಿತಗಳು ದೇವ ಭಯಭಕ್ತಿಯ ಕ್ರಿಸ್ತನಲ್ಲಿ ಸಂತೋಷ ಪಡುವಂಥ ಜೀವಿತವಾಗುತ್ತದೆ ಪ್ರಿಯರೇ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುತ್ತದೆ ದೇವರ ವಾಕ್ಯವು ನಮಗೆ ನಿಜವಾದ ಸಂತೋಷವನ್ನು ಕೊಡುತ್ತದೆ ಆತನಲ್ಲಿರುವಂಥ ಪರಿಪೂರ್ಣವಾದ ಸಂತೋಷ ನಮ್ಮದಾಗುತ್ತದೆ ನಾವು ಹೇಗಿರುವೆವು ದೇವರ ವಾಕ್ಯವನ್ನು ಕೇಳಿಯೋ ದೇವರ ವಾಕ್ಯವನ್ನು ಓದಿಯೋ ಇನ್ನು ಭಾರವುಳ್ಳ ಮನಸ್ಸಿನಲ್ಲಿ ಜೀವಿಸುತ್ತಾ ಇದ್ದೇವೆಯೋ ಸಂತೋಷವನ್ನು ಕಳೆದುಕೊಂಡಿದ್ದೇವೆಯೋ ಹೃದಯದಲ್ಲಿ ದುಃಖಗಳು ನಮ್ಮಲ್ಲಿ ತುಂಬಿದೆಯೋ ದೇವರು ಒಂದು ಮಾರ್ಗವನ್ನು ತೆರೆದಿದ್ದಾನೆ ಅದ್ಯಾವುದೆಂದರೆ ಆತನ ವಾಕ್ಯ ಆತನ ವಾಕ್ಯದ ಬಳಿಗೆ ಬರುವುದಾದರೆ ಆ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಳ್ಳುವುದಾದರೆ ಆ ವಾಕ್ಯಕ್ಕೆ ವಿಧೇರಾಗಿರುವುದಾದರೆ ಅದು ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ ನಮ್ಮನ್ನು ಬದಲಾಯಿಸುತ್ತದೆ ತನ್ನ ನಿಜವಾದ ಸಂತೋಷವನ್ನು ಅನುಗ್ರಹಿಸಿಕೊಡುತ್ತದೆ ಮತ್ತು ಅದರ ಮೂಲಕವಾಗಿ ನಾವು ಸಂತೋಷದಿಂದ ಪರಿಪೂರ್ಣತೆಗೆ ಜೀವಿಸಿದಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರಾಸ್ತಕ್ಕೆ ಒಪ್ಪಿಸಿಕೊಡೋಣ ಪ್ರೇರೆ ಆತನಿಂದ ಸಿಗುವಂಥ ನಿಜವಾದ ಪರಿಪೂರ್ಣವಾದ ಸಂತೋಷವನ್ನು ಆತನ ವಾಕ್ಯದ ಮೂಲಕವಾಗಿ ಪಡೆದುಕೊಂಡು ಆತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸವಾಗಿದೆ ಎಂಬ ನಿರೀಕ್ಷೆಯಲ್ಲಿ ಜೀವಿಸೋಣ ಈಗಾಗುವಂತೆ ದೇವ್ರತ ನಮಗೆ ಸಹಾಯ ಮಾಡಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಇಂದಿನ ಅಧ್ಯಯನದಲ್ಲಿ ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಜನರು ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದಾಗ ಅವರಲ್ಲಿ ಪಾಪದ ಅರಿವುಂಟಾಯಿತು ಜನರೆಲ್ಲರೂ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡರು ಹೌದು ಪ್ರಿಯರೇ ದೇವರ ವಾಕ್ಯಗಳು ದೋಷವಿಲ್ಲದ್ದು ಪ್ರಾಣ ಆತ್ಮಗಳನ್ನು ಉಜ್ಜೀವನ ಮಾಡುವಂಥದ್ದು ಆಗಿದೆ ಆದ್ದರಿಂದ ದಿನಾಲೂ ದೇವರ ವಾಕ್ಯದಲ್ಲಿ ಸಂತೋಷ ಪಡೋಣ ಪರಿಶುದ್ಧತೆಯ ಜೀವಿತವನ್ನು ಜೀವಿಸೋಣ ಪ್ರಿಯರೇ ಅನೇಕರ ಜೀವಿತಕ್ಕೆ ಬೆಳಕಾಗಿಯೂ ಜೀವವಾಗಿಯೂ ಇರುವ ಈ ಕಾರ್ಯಕ್ರಮದ ಬೆಳವಣಿಗೆಗಾಗಿ ದಿನಾಲೂ ಕರೆ ಮಾಡಿ ಪ್ರೋತ್ಸಾಹಿಸಿರಿ ಈ ಮೂಲಕ ಬಹುಮಂದಿಯನ್ನು ದೇವರ ಬಳಕೆ ನಡೆಸೋಣ ದೇವರ ಕೃಪೆ ನಿಮ್ಮೊಂದಿಗಿರಲಿ